ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡು ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡು ಇಷ್ಟಾರ್ಥ ವರಗಳ ಎನಗೆ ನೀಡೋ ಕೃಷ್ಣ ಕೃಪೆ ಮಾಡು ಕುಮಾರ ನವನೀತ ಚೋರ ನಂದ ಕುಮಾರ ನವನೀತ ಚೋರ ಬೃಂದಾವನಾತರ ಸಂಚಾರ ಬೃಂದಾವನಾತರ ಸಂಚಾರ ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ ಇಷ್ಟಾರ್ಥ ವರಗಳ ಎನಗೆ ನೀಡೋ ಕೃಷ್ಣ ಕೃಪೆ ರೋಗವರ್ಜಿತನೆ ಕೌಸ್ತುಭಧರನೆ ರೋಗವರ್ಜಿತನೆ ಕೌಸ್ತುಭಧರನೆ ರಾಧಾಮುಖಾಂಬುಜ ದೀನಧರನೆ ರಾಧಾಮುಖಾಂಬುಜ ದೀನಧರನೆ ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡು ಇಷ್ಟಾರ್ಥ ವರಗಳ ಎನಗೆ ನೀಡೋ ಕೃಷ್ಣ ಕೃಪೆ ಮಾಡು ಯದುಕುಲ ತಿಲಕ ಯಶೋದೆ ಬಾಲಕ ಯದುಕುಲ ತಿಲಕ ಯಶೋದೆ ಬಾಲಕ ಕೃಷ್ಣ ಕೃಷ್ಣ ಯಶೋದೆ ಬಾಲಕ ಮದನ ಜನಕ ಮಧ್ವಪತಿ ವಿಠಲ ಮದನ ಜನಕ ಮಧ್ವಪತಿ ವಿಠಲ ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡು ಇಷ್ಟಾರ್ಥ ವರಗಳ ಎನಗೆ ನೀಡೋ ಕೃಷ್ಣ ಕೃಪೆ ಮಾಡು
ಕಣ್ಣ ಮುಂದಳೋ ಇಷ್ಟಾರ್ಥವಾರಗಳ ಎನಗೆ ನೀಡೋ ಕೃಷ್ಣ ಕೃಪೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೇ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಾಯ ನಮಃ. ಆತ್ಮೀಯ ವೀಕ್ಷಕರೇ, ನಾವು ಇವತ್ತಿನ ದಿವಸ ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನಲ್ಲಿರ್ತಕ್ಕಂತಹ ವಿಶೇಷವಾದಂತಹ ರಜತಪುರದಲ್ಲಿದ್ದೇವೆ. ಇದಕ್ಕೆ ರಜತಪುರ ಹೇಳುವಂಥದ್ದೇ ಹೆಸರು. ಉಡುಪಿ ಇದು ತುಂಬ ವಿಶೇಷವಾದಂತಹ ಹೆಸರಾಗಿರ್ತಕ್ಕಂತಹದ್ದು. ಉಡು ಅಂದರೆ ನಕ್ಷತ್ರಗಳು. ಆ ನಕ್ಷತ್ರಗಳ ಉಪಾದಿಯಲ್ಲಿ ಸದಾ ಕಾಲದಲ್ಲೂ ಮಿನುಗ್ತಾ ಇರ್ತದೆಯಂತೆ. ಒಂದು ಘೋಷಣೆಯನ್ನು ಮಾಡಿದ ಶ್ರೀಕೃಷ್ಣ ಪರಮಾತ್ಮ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗದಲ್ಲೂ ಸಹಿತವಾಗಿ ನಾನು ಹುಟ್ಟಿ ಬರ್ತೇನೆ ಹೇಳುವಂತಹದ್ದು ಶ್ರೀಕೃಷ್ಣನ ಮಾತು. ಯಾಕಾಗಿ? ಧರ್ಮ ಸಂಸ್ಥಾಪನೆಗಾಗಿ. ಆ ವಿಶೇಷವಾದಂತಹ ಧರ್ಮಪುರ ಅರ್ಥಾತ್ ಧರ್ಮಕ್ಷೇತ್ರವೇ ಈ ರಜತಪುರವಾಗಿರ್ತಕ್ಕಂಥದ್ದು, ಉಡುಪಿ ಕ್ಷೇತ್ರವಾಗಿರ್ತಕ್ಕಂಥದ್ದು. ಇದು ದೇವತೆಗಳ ಸಮೂಹ ಇರುವಂತಹ ಒಂದು ಕ್ಷೇತ್ರ. ಎಷ್ಟೋ ದೇವಾನುದೇವತೆಗಳರು ಸಹಿತವಾಗಿದ್ದಾರೆ. ನಾವು ನಮ್ಮ ಹಿಂಭಾಗದಲ್ಲಿರ್ತಕ್ಕಂಥದ್ದು ಶ್ರೀಕೃಷ್ಣ ಮಠ. ಈ ಕೃಷ್ಣ ಮಠದಲ್ಲಿ ವಿಶೇಷವಾಗಿ ಪ್ರಧಾನ ದೇವತೆಯೇ ಶ್ರೀಕೃಷ್ಣ ದೇವರು. ಗರುಡ ದೇವರಿದ್ದಾರೆ, ಮುಖ್ಯಪ್ರಾಣ ದೇವರಿದ್ದಾರೆ, ಆಂಜನೇಯ ಸ್ವಾಮಿ ಇದ್ದಾನೆ. ಜೊತೆಯಲ್ಲಿ ವಿಶೇಷವಾಗಿ ನಾಗಗಳು, ಸುಬ್ರಹ್ಮಣ್ಯ ದೇವರು ಎಲ್ಲವೂ ಸಹಿತವಾಗಿದ್ದಾವೆ. ಗೋಶಾಲೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ನೋಡುವಾಗ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಎಲ್ಲವೂ ಇದೆ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಭಕ್ತಾದಿಗಳ ಸಂಖ್ಯೆ ಅಪಾರವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಸಹಿತವಾಗಿ ಅಯುತ ಸಂಖ್ಯೆಗೂ ಮೀರಿ, 10,000 ಮೀರಿ ಭಕ್ತಾದಿಗಳು ಬಂದು ದರ್ಶನವನ್ನು ಮಾಡಿಕೊಳ್ತಾ ಇರ್ತಾರೆ. ಅದನ್ನು ಪ್ರತಿ 2-2 ವರ್ಷಕ್ಕೆ ಒಮ್ಮೆ ಆಗುವಂತಹ ಪರ್ಯಾಯದ ಸಂದರ್ಭದಲ್ಲಿ ಲಕ್ಷೋಪಲಕ್ಷ ಜನರು ಇಲ್ಲಿ ಬಂದು ದರ್ಶನವನ್ನು ಮಾಡಿಕೊಳ್ತಾರೆ. ಇಲ್ಲಿ ಪಲ್ಲಕ್ಕಿ ಉತ್ಸವ, ಮಾಸೋತ್ಸವ, ತದನಂತರದಲ್ಲಿ ರಥೋತ್ಸವ, ಬ್ರಹ್ಮರಥೋತ್ಸವಾದಿಗಳೆಲ್ಲವೂ ಸಹಿತವಾಗಿ ನಡೀತಾ ಇರತಕ್ಕಂಥದ್ದು ತುಂಬ ವಿಶೇಷ. ಇದು ನಾನು ನಿಂತಿರುವಂತಹ ಈ ಪ್ರದೇಶದಲ್ಲಿ ಇಲ್ಲೊಂದು ಕಿಂಡಿ ಇದೆ. ಇದಕ್ಕೆ ಕನಕನ ಕಿಂಡಿ ಹೇಳುವಂತಹ ಹೆಸರು. ಕನಕನ ಹೆಸರನ್ನು ಕೇಳದವರೇ ಯಾರೂ ಇಲ್ಲ ಅಲ್ವೇ? ಕನಕ ಇದು ತುಂಬ ವಿಶೇಷವಾದಂತಹ ನಾಮಧೇಯ. ಈ ಕನಕನು ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣಲೇಬೇಕು ಹೇಳುವಂತಹ ಅಂಬರದಿಂದ ಈ ಸ್ಥಳಕ್ಕೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮನು ಇದೇ ಕಿಂಡಿಯ ಮೂಲಕವಾಗಿ ಕನಕನಿಗೆ ದರ್ಶನವನ್ನು ಕೊಟ್ಟಿರತಕ್ಕಂತಹ ವಿಶೇಷತೆ ಭವ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಕನಕರ ವಿಗ್ರಹವನ್ನು ಸಹಿತವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ತುಂಬ ವಿಶೇಷವಾಗಿದೆ. ದಾಸ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಒಬ್ಬ ಕವಿಯಾಗಿರತಕ್ಕಂಥವನು ಕನಕದಾಸರು, ದಾಸಶ್ರೇಷ್ಠರಲ್ಲಿ. ತುಂಬ ವಿಶೇಷವಾಗಿದೆ. ಕನಕರು ಬಂದು ಇಲ್ಲಿ ನಿಂತು ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಕೃಷ್ಣದೇವರು ಆ ಭಾಗದಲ್ಲಿದ್ದಂತಹ ಮುಖ ಈ ಭಾಗಕ್ಕೆ ಆಗಿ ಕನಕನನ್ನು ನೋಡಿದ್ದಾರೆ ಹೇಳುವಂತಹ ಒಂದು ಪ್ರತೀತಿಯೂ ಇರತಕ್ಕಂಥದ್ದಿದೆ. ಏನೇ ಇರಲಿ, ಕನಕನ ಭಕ್ತಿ ಅಪಾರ. ದೇವರಲ್ಲಿ ಭಕ್ತಿ ಇಟ್ಟವನಿಗೆ ದೇವರೂ ಸಹಿತವಾಗಿ ಪ್ರತ್ಯಕ್ಷನಾಗ್ತಾನೆ ಹೇಳುವಂಥದ್ದನ್ನು ತೋರಿಸಿಕೊಟ್ಟಂತಹವರು ಕನಕದಾಸರವರು. ಆಗಿನ ಕಾಲದಲ್ಲಿ ಪುರಂದರದಾಸರು, ಕನಕದಾಸರು ಮತ್ತು ವಿಜಯದಾಸರು, 3 ಜನ ದಾಸಶ್ರೇಷ್ಠರು ಅತ್ಯಂತ ವಿಶೇಷವಾಗಿದ್ದವರು. ವ್ಯಾಸರಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥವರು. ಕನಕದಾಸರ ಸಾಹಿತ್ಯವನ್ನು ನಾವು ಓದುವಾಗ ನಮ್ಮ ಮೈ ನೆವರೇ ಹೇಳ್ತದೆ. ಅದೆಷ್ಟೋ ರೀತಿಯಾದಂತಹ ದಾಸ ಸಾಹಿತ್ಯದಲ್ಲಿ ವಿಧ ವಿಧವಾದಂತಹ ಭಂಗಿಯಲ್ಲಿ ಸಾಕಷ್ಟು ವಿವರಣೆಯನ್ನು ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಂಥವರು ಕನಕದಾಸರವರು. ಆ ಕನಕದಾಸರ ವಿಶೇಷತೆಯನ್ನು ನಾವು ನೋಡಬೇಕು ಅಂತಾದರೆ ಉಡುಪಿಗೆ ಬರಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಈ ಕಿಂಡಿಗೆ ಕನಕನ ಕಿಂಡಿ ಹೇಳುವಂತಹ ಹೆಸರನ್ನ ಇಟ್ಟಿದ್ದಾರೆ. ನೋಡಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ದೊಡ್ಡದಾದಂತಹ ಅಕ್ಷರದಲ್ಲಿ ಕನಕನ ಕಿಂಡಿ ಕಾಣಿಸ್ತಾ ಇದೆ. ಆ ಕಿಂಡಿಯ ಮೂಲಕವಾಗಿ ಶ್ರೀಕೃಷ್ಣನ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅದ್ಭುತವಾಗಿದೆ. ಸುಂದರವೂ ಹೌದು, ಅಮೋಘವಾಗಿರ್ತಕ್ಕಂಥದ್ದು. ಎಲ್ಲಿಯೂ ನೋಡಲಿಕ್ಕೆ ಸಿಗೋದಿಲ್ಲ, ಇಲ್ಲಿಯೇ ಬಂದು ನೋಡಬೇಕಾಗಿರ್ತಕ್ಕಂಥದ್ದು. ಈ ರಜತಪುರಕ್ಕೆ ಬಂದಾಗ ಕನಕನ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಒಳಭಾಗದಲ್ಲಿರ್ತಕ್ಕಂತಹ ದೇವಾನುದೇವತೆಗಳ ದರ್ಶನ ನೋಡಿ. ಇತ್ತ ಕಡೆ ನೋಡುವಾಗ ಭಜನೆ ಎಲ್ಲ ನಡೀತಾ ಇದೆ.
ಆ ಕಡೆ ನೋಡುವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಂಗೀತ ಪ್ರೌಢಿಮೆಯನ್ನು ಬೆಳೆಸಿಕೊಂಡಂತವರು ಸಂಗೀತವನ್ನು ನುಡಿಸುತ್ತಾ ಇರತಕ್ಕಂತದ್ದನ್ನ ನಾವು ಕೇಳಲಿಕ್ಕೆ ಅವಕಾಶ ಇರತಕ್ಕಂತದ್ದು ಇದೆಲ್ಲವೂ ನಿತ್ಯ ನೂತನವಾಗಿರತಕ್ಕಂತದ್ದು ಹಾಗಿದ್ದಾಗ ಶ್ರೀಕೃಷ್ಣನ ಸನ್ನಿಧಾನ ಅಂದ್ರೆ ಒಂದು ಮೋಕ್ಷ ಸ್ಥಳವಾಗಿರತಕ್ಕಂತದ್ದು ಉಡುಪಿಗೆ ಬನ್ನಿ ಬಂದಾಗ ಶ್ರೀಕೃಷ್ಣನ ಮಠಕ್ಕೆ ಬನ್ನಿ ಶ್ರೀಕೃಷ್ಣನ ದರ್ಶನವನ್ನು ಮಾಡ್ಕೊಳ್ಳಿ ಧರ್ಮಕ್ಷೇತ್ರ ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮವನ್ನು ರಕ್ಷಣೆಯನ್ನು ನಾವು ಮಾಡಿದಾಗ ಆ ಧರ್ಮವೇ ನಮ್ಮನ್ನ ರಕ್ಷಣೆ ಮಾಡುತ್ತದೆ ಅಂತ ನಮ್ಮ ನಮ್ಮ ಧರ್ಮದ ರಕ್ಷಣೆಗೋಸ್ಕರವಾಗಿ ನಾವು ಶ್ರೀಕೃಷ್ಣನ ಪರಮಾತ್ಮನಿಗೆ ಮೊರೆ ಹೋಗಬೇಕಾಗಿರತಕ್ಕಂತದಿದೆ ದರ್ಶನ ಮಾಡ್ಕೊಳ್ಳಿ ಕನಕನ ಕಿಂಡಿಯ ಮೂಲಕವಾಗಿ ಶ್ರೀಕೃಷ್ಣನ ದರ್ಶನ ಅತ್ಯಂತ ಶುಭದಾಯಕವಾಗಿರತಕ್ಕಂತದ್ದು ಮಾಡ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶುಭವಸ್ತು ಮಾತಾ ಪಿತರು ನಿನಗಲ್ದೆ ಮಾಡಿದರೆಲ್ಲ ಮಾತಾ ಪಿತರು ನಿನಗೆ ಅಲ್ದೆ ಮಾಡಿದರೆಲ್ಲ ನಾಥನೇ ನೀನೆನ್ನ ಸಲಹದಿದ್ದರೆ ದೇವ ನಾಥನೇ ನೀನೆಲ್ಲ ಸಲಹದಿದ್ದರೆ ದೇವ ಯಾತಕ್ಕೆ ಭಕ್ತವತ್ಸಲ ಎಂದೆನಿಸಿಕೊಂಡೆ ಯಾತಕ್ಕೆ ಭಕ್ತವತ್ಸಲ ಎಂದೆನಿಸಿಕೊಂಡೆ ನಾ ತಡೆಯನು ನಿನ್ನ ಬಿರುದಿಗಂಜುವನಲ್ಲ ನಿನ್ನ ಬಿರುದಿಗಂಜುವನಲ್ಲ ನಾ ತಡೆಯೇನು ಸಾತ್ವಿಕ ದೈವವೇ ಸಲಹೋ ಎನ್ನ ಸಾತ್ವಿಕ ದೈವವೇ ಸಲಹೋ ಎನ್ನ ಪ್ರಖ್ಯಾತ ಪುರುಷ ಶ್ರೀ ಪುರಂದರ ವಿಠಲ ಪ್ರಖ್ಯಾತ ಪುರುಷ ಶ್ರೀ ಪುರಂದರ ವಿಠಲ ವಿಠಲ ವಿಠಲ